Good morning. You're watching News9 with me, Deepak Bopana. And first up, it's cops versus residents in Lakshmipuram. The residents have erupted in protest against the Bengaluru police last night, blaming them for the death of Pradeep, a resident there. The accused inspector has been suspended. Several residents took to the streets against the inspector and have resorted to vandalism in protest. It all started when a resident of the area, Pradeep, was taken in for interrogation for knocking on the wrong door in an inebriated state. Pradeep claimed that he was tortured by the cops and beaten brutally when in custody. There you see things going out of control, and also see the additional commissioner of police Alok Kumar there, who was present at the spot to try and control the situation. Now, this person allegedly was in an inebriated state in one of the nights a couple of days ago. That's when he went. There was a lot of garbage outside the house, due to which he went and tried to complain about it to the neighbor and knocked on the wrong door. Then this information was then given to the police, who then came, did not lodge an FIR, kept him in custody. It is also suspected and reported that the inspector allegedly demanded money as well. These are the reports that we are receiving. However, we will have to get a confirmation on that as well. ದಿವಸ ಮಂಗಳವಾರ ಮಧ್ಯಾಹ್ನ ಕರ್ಕೊಂಡು ಹೋಗಿರೋದು ಸ್ಟೇಷನ್ಗೆ, ನಿನ್ನೆ ನೈಟ್ 12 ಗಂಟೆಗೆ ಬಿಟ್ಟಿರೋದು. ಇದ್ರ ಮಧ್ಯೆ ಆಗಿದ್ದು ಇದು 1.5 ದಿವಸ ಆಗಿದೆ ಸರ್, 1 ದಿವಸ ಆಗಿದೆ. ಹೊಡೆದಿದ್ದಾರೆ, ಹೆಂಗೆ ಹೊಡೆದಿದ್ದಾರೆ ಅಂದರೆ ಸರಿಯಾಗಿ ಹೊಡೆದಿದ್ದಾರೆ. ಒಂದು ಊಟ ಕೊಟ್ಟಿಲ್ಲ 1 ದಿವಸ. ನಾನು ನೀರು ಕೇಳ್ದೆ ದೂರದಿಂದ, ನಮ್ಮನ್ನೊಳಗಡೆ ಬಿಡ್ತಿರ್ಲಿಲ್ಲ. ನೀರು ತೊಗೊಂಡೋಗಿ ಬಿಸ್ಲರಿ ಕೊಟ್ಟರೆ ಸಿಂಗಲ್ ಸ್ಟಾರ್ ಇಸ್ಕೊಂಡು ಅವ್ನು ಕುಡ್ಕೊಂಡು ಒಳಗಡೆ ಹಾಕ್ಕೊಂಡ. 1.5 ದಿವಸ ಊಟ ಕೊಟ್ಟಿರಲಿಲ್ಲ. ಆಮೇಲೆ ಊಟ ಕೊಡೋಕೆ ಶುರು ಮಾಡಿದ್ವಿ. ಆಮೇಲೆ ನಿನ್ನೆ ನೈಟು 70,000 ಕೊಡ್ಬಿಡ್ತೀನಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಸಿ ಡಿ ನಾಗರಾಜ್ ಅಂತ 70,000 ಕೇಳ್ದ, ಕೊಡಲಿಲ್ಲ. ಇಲ್ಲ ಸರ್ ಅಷ್ಟಿಲ್ಲ ಅಂದೆ. ಇಲ್ಲ ಅಷ್ಟಿಲ್ಲ ಆಗಲ್ಲ ಅಂದ್ರು, 15,000 ಬೇಕು ಅಂದ್ರು. ಆಗಲ್ಲ ಸರ್, ನನ್ನ ಹತ್ರ ಇರೋದೇ ಇಷ್ಟು ಅಂದ್ಬಿಟ್ಟು ನನ್ನ ಎ ಟಿ ಎಂ ಕಾರ್ಡಲ್ಲಿ ಎಷ್ಟು 10,000 ಡ್ರಾ ಮಾಡಿದ್ದೀನಿ. 10,000 ಡ್ರಾ ಮಾಡಿ ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇದೆ. ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ 10,000 ಬೇಕು, ಸರ್ಕಲ್ ಇನ್ಸ್ಪೆಕ್ಟರ್ ಕೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸಿ ಡಿ ನಾಗರಾಜ್ ಅಂತ ಇಮಿಡಿಯೇಟ್ ಆಗಿ ತೊಗೊಂಬಂದು ಅವ್ರದ್ದೊಬ್ರು ಇವರು ಅವ್ರ ಕಡೆಯವ್ರು ಯಾರನ್ನೋ ಕಳಿಸಿ ಅದು ಸ್ಟೇಷನಲ್ಲೇ ಒಳಗಡೆ ಒಂದು ಪ್ಯಾಕ್ ಮಾಡಿ ಕವರಲ್ಲಿ ಹಾಕಿ ಅವ್ನಿಗೆ ಕೊಟ್ಟಿದ್ದೀನಿ. ಆಮೇಲೆ ಅದ ನಂತರ ರಿಲೀಸ್ ಮಾಡಿದ್ದಾರೆ. ಮಧ್ಯದಲ್ಲಿ 2ನೇ ದಿವಸ ಹೊಡಿತಾ ಇದ್ರು, ಕಣ್ಣಾರೆ ನೋಡಿದೆ. ಯಾವ ನಿಮಗೆ ಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ ನಿಮ್ಗೆ ಹೊಡಿಯೋಕ್ಕೆ ಅಂತ ಹೇಳಿದ್ರೆ ನನ್ನ ಒಳಗಡೆ ಗೇಟ್ ಒಳಗಡೆ 2 ದಿವಸ ಬಿಟ್ಟಿಲ್ಲ, ಅವ್ನು ಊಟ ಕೊಡೋಕೆ ಬಿಟ್ಟಿಲ್ಲ. 1 ದಿವಸ ಊಟ ಕೊಡೋದಕ್ಕೆ ಕೂರಿಸಿದ್ದಾರೆ ಅವನ್ನ, ಬರೀ ಕಾಚದಲ್ಲಿ 3 ದಿವಸ ಕೂತಿದ್ದಾನ ಅಯ್ಯಪ್ಪ. ಅವನು ಬಂದು ಇವತ್ತು ಬೆಳಗ್ಗೆ ಮೂ ಕೊಡು ಅಂದ, ಮೂ ಕೊಟ್ಬಿಟ್ಟು ಬಂದಿದ್ದೀನಿ, ಅವಮಾನ ತಡೆಯೋಕ್ಕಾಗ್ತಾ ಇಲ್ಲ ಅಂದ. ಏ ಏನಾಗಲ್ಲ, ತಲೆ ಕೆಡಿಸ್ಕೋಬೇಡ ಅಂದೆ. ಅದಾದ್ಮೇಲೆ ಇಷ್ಟಾಗಿದೆ, 10,000 ಆ ಸಿ ಡಿ ನಾಗರಾಜ್ ಅನ್ನೋ ವ್ಯಕ್ತಿ ಒಂದು ಬಲಿ ತಗೊಂಡಿದ್ದಾನೆ. ಅವನ್ ನೀವು ಕ್ರಮ ತಗೊಂತೀರಾ ಇಲ್ಲ ನಾವು ತಗೋಬೇಕಾ ನೀವೇ ಹೇಳಬೇಕು. ಇಲ್ಲ ನಿಮ್ಗೆ ಪೋಸ್ಟ್ ಮಾರ್ಟಮ್ ಅಲ್ಲ ಅವ್ನು ಹೊಡೆದಿರೋ ಅಲ್ಲ ಅವ್ನು ಹೊಡೆದಿರೋದು ಎಪ್ ಕಟ್ಟಿರೋದೆಲ್ಲ ಹಂಗೆ ಇದೆ. ಇವಾಗಲೇ ನೀವು ಕವರೇಜ್ ಮಾಡಿ ಹಂಗೆ ಇದೆ, ಎಲ್ಲ ಹಂಗೆ ಇದೆ. ನೀವು ಮಾಡಲಿಲ್ಲ ಅಂದ್ರೆ ನಾವು ಮಾಡ್ತೀವಿ, ಅದ್ ಮಾಡಕ್ ನಿಮ್ಗೆ ಯಾರಿಗೂ ತಾಕತ್ತಿಲ್ಲ ಅಂದ್ರೆ ನಾವು ಮಾಡ್ತೀವಿ. Complete chaos, anger over the suicide of this particular person. They even set a cheetah on fire. That's the kind of anger that is being vented out by the relatives of this particular man. Now, it is alleged that following the incident, the relatives barged into the police station and assaulted the ASI and the constable. They also set vehicles on fire protesting against the same. MLA Ravi Subramaniam arrived at the spot to talk to the protesting residents, and the situation was out of control.
ಸ್ಟೇಷನ್ ಅಲ್ಲಿ ಅವನ ಮೇಲೆ ದೌರ್ಜನ್ಯ ನಡೆದಿದೆ ಅಂತಕಂತ ಒಂದು ಮಾಹಿತಿಯನ್ನು ಅವರ ಸ್ನೇಹಿತರ ಹತ್ರ ಹೇಳಿಕೊಂಡಿದ್ದಾನೆ ಅದಾದ ಮೇಲೆ ಬಂದು ಹ್ಯಾಂಗ್ ಮಾಡ್ಕೊಂಡು ಮನೆ ಒಳಗೆ ಇವತ್ತು ಅವನು ತೀರ ಹೋಗಿರ್ತಕ್ಕಂಥದ್ದು ಗೊತ್ತಾಗಿದೆ ಈಗಾಗಲೇ ಅದನ್ನು ಅಡಿಷನಲ್ ಕಮಿಷನರ್ ಬರ್ತಾ ಇದ್ದಾರೆ ನಾವು ಇನ್ಸ್ಪೆಕ್ಟರ್ ಕೂಡ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಕೊಡಬೇಕು ಅಂತಕ್ಕಂಥದ್ದು ಕೇಳಿದ್ದೀವಿ ಈಗ ಅದರ ಬಗ್ಗೆ ಅದನ್ನ ಇಲಾಖೆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಎಫ್ಐಆರ್ ಆಗಿತ್ತ ಕಂಪ್ಲೇಂಟ್ ಕೊಟ್ಟಿದ್ದಂಥವ್ರು ಯಾರು ಯಾತಕ್ಕೋಸ್ಕರ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು ಅವನ ಮೇಲೆ ಏನಾದ್ರು ದೌರ್ಜನ್ಯ ಸ್ಟೇಷನ್ ಅಲ್ಲಿ ಆಗಿದ್ರೆ ಯಾತಕ್ಕೋಸ್ಕರ ಆಗಿದೆ ಇದಷ್ಟು ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ Two versions of a story coming out there. The cops even resorted to lathi charge to disperse the protesters at one point. The additional commissioner of police, Alok Kumar, who arrived at the spot to take a stock of the situation, but he could not do much because he did not he could not reveal about who is actually responsible for the mess. The people continue to blame Siri Nagaraja for, of course, the circle inspector of the station where Pradeep was kept. ಈಗಾಗಲೇ ನಾನು ಹೇಳಿದ್ದೆ 24 ತಾಸು ನಮ್ಮ ರೋಹಿಣಿ ಅವರು ತನಿಖೆ ನಡೆಸಿಕೊಂಡು ಆ ನಂತರ ನಾವು ಕಟ್ಟುನಿಟ್ಟಾಗಿ ಕ್ರಮ ತಗೊಳ್ತೀವಿ ಆದರೆ ಈಗ ಸರ್ಕಾರದ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಲಿ ಮಾನ್ಯ ಗೃಹಮಂತ್ರಿ ಆಗಲಿ ಮಾನ್ಯ ಪೊಲೀಸ್ ಆಯುಕ್ತ ಆಗಲಿ ಇದು ಇಡೀ ಘಟನೆ ಮತ್ತು ವಿಶೇಷವಾಗಿ ಸಾಯಂಕಾಲ ಕೂಡ ಏನು ಅವರು ಬಂದು ನಮ್ಮ ಜನರಿಗೆ ಅಲ್ಲಿ ನಮ್ಮ ಪೊಲೀಸ್ನವರು ಅವರು ಹೊಡೆದಿದ್ದಾರೆ ಅದರ ಸಲುವಾಗಿ ಅವರಿಗೆ ಕೂಡ ಬಹಳ ನೋವು ಉಂಟಾಗಿದೆ ಅವ್ರು ಹೇಳಿದಕ್ಕೆ ಇದು ಏನಿದೆ ಬಹಳ ಸರಿ ಇಲ್ಲ ಸಹಿಸಿಕೊಳ್ಳಿಕ್ಕೆ ಆಗಲ್ಲ ಯಾರು ರೀತಿ ಇದು ಮಾಡಿದ್ದಾರೆ ಈ ಘಟನೆಯಿಂದ ಎಲ್ಲರಿಗೆ ಬೇಸರ ಆಗಿದೆ ಅದಕ್ಕಾಗಿ ಸರ್ಕಾರ ಮಟ್ಟದಲ್ಲಿ ಮತ್ತು ನಮ್ಮ ಮಾನ್ಯ ಆಯುಕ್ತರು ನಮಗೆ ಹೇಳಿದ್ದಾರೆ ನಿರ್ದೇಶನ ಕೊಟ್ಟಿದ್ದಾರೆ ಈಗಾಗಲೇ ಆ ಪೊಲೀಸ್ ಇನ್ಸ್ಪೆಕ್ಟರ್ ಏನಿದ್ದಾನೆ ಕೆಂಪೇಗೌಡ ನಗರದ್ದು ಅವನಿಗೆ ಕೆಂಪೇಗೌಡ ನಗರ ಸಿಟಿ ನಾಗರಾಜ್ ಅವರಿಗೆ ಅಮಾನತ್ನಲ್ಲಿ ಇಡಲಾಗಿದೆ ಸೊ ಅವನಿಗೆ ಅಮಾನತ್ ಈಗಾಗಲೇ ಅವರದು ಸಸ್ಪೆನ್ಷನ್ ಇಂದ ಇವತ್ತಿಂದಲೇ ಎಫೆಕ್ಟ್ ಆಗಿದೆ ನಮ್ಮ ಮಾನ್ಯ ಆಯುಕ್ತವರು ಹೇಳಿದ್ದಾರೆ ನಾನು ಎಲ್ಲರಿಗೆ ಅದಕ್ಕೆ ಒಂದು ಕಟ್ಟಿಗಾಗಿ 24 ತಾರೀಕು ಅದು ಬೇರೆ ಘಟನೆ ಸಲುವಾಗಿ ತನಿಖೆ ನಡೆದಿದೆ ಅದು ಸಾಯಂಕಾಲ ಹಿಂದೆ ಅದರ ಸಲುವಾಗಿ ಇದೆಲ್ಲ ಸೇರಿ ಅದಕ್ಕೆ ಅಮಾನತ್ಗೆ ನಾವು ಈ ಘಟನೆಗೆ ಸಂಬಂಧಪಟ್ಟಂತೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೌದು ಎಲ್ಲ ಆಗದ್ದೆ ಅದು ಎಲ್ಲ ಆಗದ್ದೆ ಆದ್ರೆ ಈಗಾಗಲೇ ಅವರಿಗೆ ನಾವು ಸಸ್ಪೆನ್ಷನ್ಗೆ ನಾವು ನಾಗರಾಜ್ ಅವರಿಗೆ ಡಿಸ್ಮಿಸ್ ಆಗುತ್ತಾ ದೇ ಗೋ ಅಲೋಕ್ ಕುಮಾರ್ ದೇ ಗೋಯಿಂಗ್ ಆನ್ ಟು ಸೇ ದಟ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಪೆಕ್ಟರ್ has already been suspended by the police. You see, the police are trying to disperse the crowd, even using their guns as lathis to actually move the crowd to control the situation. It was quite a riot-like situation where the residents erupted in protests against this particular circle inspector who allegedly beat up a person for 3 continuous days and demanded a sum of 70,000 and did not budge before he could get a sum of 10,000 before he finally released him. And all of this happened because this man had knocked on a door, on an unknown door in an inebriated state without knowing which door it was. Image that you see on your left hand side is of the person who has committed suicide. He's claimed his own life after the humiliation that he suffered at the hands of the police. This Pradeep that you see on your screens on your left hand side, and all the drama that you see on your right hand side is because Pradeep was arrested by the police a couple of days ago, kept in police custody, beaten up black and blue. He was then the police then allegedly demanded money from him to release him. There was no FIR filed, that's what it is reported. Now after all of this, once he was released, after they claimed that after 10,000 rupees was paid to the circle inspector, he could not bear with the torture and then committed suicide. He also spoke to the commissioner of police. Let's listen to what he had to say. FIR agirilla adra avaru complaint kottidru complaint idra avaru bandu avar bagilna tattirthakkantadu ivaru kudkon bandu ond riti asabhyavada ritiyalli vartana madirthakkantadu
ಬಗ್ಗೆ ಅವರು ಬಂದು ಹೇಳಿದ್ದಾರೆ, ಅವರು ಮತ್ತು ಅವ್ರ ಗಂಡ ಬಂದು ಹೇಳಿದ್ದಾರೆ. ನೋಡಿ, ಪೊಲೀಸ್ ಇಲಾಖೆಯ ಕೆಲಸ ಏನಿದೆ, ಕಾನೂನು ಚೌಕಟ್ಟಲ್ಲಿ ನಡಿಬೇಕಾಗಿದೆ. ಮತ್ತು ಇವತ್ತಿನ ದಿವಸ ಪೊಲೀಸ್ ಇಲಾಖೆಯ ಕೆಲಸ ಏನಿದೆ ಅದು ನಡಿಬೇಕಾದ್ರೆ ಎಲ್ಲರಿಗೂ ಎಲ್ಲರ ಸಮ್ಮುಖದಲ್ಲೇ ಆಗುತ್ತೆ ಅದು, ಮತ್ತು ಎಲ್ಲರಿಗೂ ಗೊತ್ತಿರೋದಂಗೆ ಆಗುತ್ತೆ. ಮತ್ತು ತಾವೆಲ್ಲ ಇದ್ರಿ, ಟ್ರಾನ್ಸ್ಪರೆಂಟಾಗಿ ಆಗಬೇಕಾಗತ್ತೆ. ಟಿ ವಿ ಚಾನೆಲ್ಗಳಿವೆ, ಜನ ಇದ್ದಾರೆ, ಫೋನ್ ಮಾಡ್ತಾರೆ, ಮೇಲ್ದರ್ಜೆ ಅಧಿಕಾರಿಗಳಿಗೆ ತಿಳಿಸ್ತಾರೆ. ಆದ್ದರಿಂದ ಬರೀ ಈ ಸಮಯದಲ್ಲಿ ದೌರ್ಜನ್ಯ ನಡೆಸ್ತಾರೆ ಪೊಲೀಸ್ ಸ್ಟೇಷನ್ ಅಂತ ಹೇಳೋದು ನನಗನ್ನಿಸ್ತದೆ ಸಾಂದರ್ಭಿಕವಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನಾದರೂ ಇದ್ದಿದ್ದರೆ ನಮ್ಮ ಗಮನಕ್ಕೆ ಬರಬೇಕಿತ್ತು, ಮತ್ತು ಈಗಲೂ ಕೂಡ ಅಂಥದ್ದು ನಮ್ಮ ಗಮನಕ್ಕೆ ಯಾರಾದರೂ ತಂದರೆ ಇಲ್ಲಿರ್ತಕ್ಕಂಥ ಎಸ್ ಪಿ ಆಗಲಿ, ಡಿ ಸಿ ಪಿ ಆಗಲಿ, ಅಡಿಷನಲ್ ಕಮಿಷನರ್ ಇದ್ದಾರೆ, ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ತೇವೆ. Already they are assuring that there will be appropriate action taken and there will be transparency in this particular case. However, initially he did say that there was no FIR filed, so we don't understand how the police without an FIR kept this person in custody for a couple of days, beat him up. As you can see on your right hand side, the people even going to pull and push around a police person. So that's the kind of anger that is in the minds of these residents of Lakshmipuram. ಕ್ಯಾಮ್ರಾಗೆ ಮಾಡೋಬಿಡಿ ಅಣ್ಣ. ಆಮೇಲೆ Well, moving on, the AAP Supremo Arvind Kejriwal, who has a record of getting slapped innumerable times, might be attacked again on August 24th. Take a look. A sting operation conducted by a news channel has revealed that Arvind Kejriwal will be attacked in his Janasabha tomorrow. The sting operation shows BJP MLA Anil Jha's close aide Lokesh planning an attack on Arvind Kejriwal during his Janasabha in Kirari. Take a look at the sting operation. ये भाई साहब कह रहे हैं कि मैं ये करूंगा वो करूंगा, मैं चुप हो गया. मैंने भाई तुम्हें जो करना है 24 को कर लेना, और हम जो करेंगे तुम्हें तो करके दिखाएगा. तुम जो मेरा और अमीर जा का पार देना, जो करना है जो हमें तो करना है काम. क्या कर गया वो? अब करके दिखाएंगे. मतलब बढ़िया कुछ होने जा रहा है ना? हाँ, और कुछ बढ़िया ही होगा. कौन से एरिया में होगा? खबर हमारी लगेगी, खबर तो जाएगी भाई. कौन सा एरिया रहेगा? किराड़ी, दुर्गा चौक. अरे यार, छोटी बातें मत किया करो, थप्पड़ लप्पड़. अब जाना इस बार डर से ही उठाने के मूड में. थप्पड़ से कुछ आगे बढ़ो सर, थप्पड़ सही बार पड़ चुका है.